उत्तर कर्नाटक हेब्बागिलु बेळगाव बेळगाम जिले सन्मान्य हिंदिन मुख्यमंत्री रैत नायक यडियूरप्पनवरु बेळगावियल्लि सुवर्ण सौध आगबेकु अन्नुव कल्पने यातकोस्कर इत्तु अंत हेळिद्रे कित्तूरु कर्नाटक इरबहुदु कल्याण कर्नाटक इरबहुदु ಇಲ್ಲಿರತಕ್ಕಂತ ಜ್ವಲಂತ ಸಮಸ್ಯೆಗಳಿಗೆ ಇಲ್ಲೇ ಪರಿಹಾರವನ್ನು ಕಂಡುಕೊಳ್ಳಬೇಕು ಇಲ್ಲೇ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡದ್ರು ಮುಖ್ಯನ ಇಲ್ಲಿರತಕ್ಕಂತ ಈ ಭಾಗದ ರೈತರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇಲ್ಲಿ ಸುವರ್ಣ ಸೌಧ ಆಗಿರತಕ್ಕಂತದ್ದು ಹಾಗಾಗಿ ಇಂದಿನಿಂದ ಶುರುವಾಗ್ತಾ ಇರತಕ್ಕಂತ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆ ಬಹಳ ನಿರೀಕ್ಷೆಯಲ್ಲಿ ಇದ್ದಾರೆ ರಾಜ್ಯದಲ್ಲಿ ಬೀಕರ ಬರಗಾಲ ರೈತರು ಸಂಕಷ್ಟದಲ್ಲಿ ಇದ್ದಾರೆ ರೈತರು ಕೂಡ ಬಹಳ ನಿರೀಕ್ಷೆಯಲ್ಲಿ ಈ ಅಧಿವೇಶನ ಎದುರು ನೋಡುತ್ತಾ ಇದ್ದಾರೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಬಹಳ ಸಂಕಷ್ಟದಲ್ಲಿ ಇದ್ದಾರೆ ಅವರು ಸಹ ಅವರು ಕೂಡ ತಮಗೆ ಏನಾದರು ಪರಿಹಾರ ಸಿಗಬಹುದಾ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಡಬಹುದಾ ಹಾಗಾಗಿ ಎಲ್ಲಾ ವಿಚಾರವಾಗೂ ಕೂಡ ಗಂಭೀರವಾಗಿ ಚರ್ಚೆ ಸದನದ ಒಳಗಡೆ ಆಗಬೇಕಾಗಿದೆ 6 ತಿಂಗಳ ಹಿಂದೆ ಬಂದಿರತಕ್ಕಂತ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಹೊಸ ಸರ್ಕಾರ ಈ ರಾಜ್ಯ ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದ್ದವು ಆದರೆ ದಿನ ಕಳೆದಂತೆ ಎಲ್ಲವೂ ಕೂಡ ಹುಸಿ ಆಗ್ತಾ ಇದೆ ಈ ಒಂದು ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಯತಾ ಇದೆ ಈ ಅಧಿವೇಶನದ ಮುಖ್ಯನ ಆದರೂ ಸಹ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಜನತೆಗೆ ರೈತರಿಗೆ ಬಡವರಿಗೆ ಒಂದು ಸಿಸಿದ್ದ ಸುದ್ದಿ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ ವಿರೋಧ ಪಕ್ಷದವರು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಈ ನಾಡಿನ ಜನರ ರೈತರ ಬಡವರ ನಿರೀಕ್ಷೆಯಂತೆ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪವನ್ನು ಮಾಡುತ್ತೇವೆ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಕೂಡ ನಾವು ಪಡೆಯುತ್ತೇವೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡುತ್ತೇನೆ ನಮ್ಮ ಕಾರ್ಯಕರ್ತರ ಮುಖದಲ್ಲಿ ಸಂತೋಷ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ಪೊಳ್ಳು ಗ್ಯಾರಂಟಿ ಸ್ಕೀಮ್ಗಳನ್ನು ಇಡೀ ದೇಶದಲ್ಲಿ ಪ್ರಚಾರವನ್ನು ಮಾಡುವ ಪ್ರಯತ್ನ ಮಾಡಿದರು ಇಡೀ ದೇಶದಲ್ಲಿ ಐಎನ್ಡಿಎ ಪ್ರಭಾವ ಜಾಸ್ತಿ ಆಗ್ತದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗ್ತದೆ ಅನ್ನೋದನ್ನ ಬಿಂಬಿಸತಕ್ಕಂತ ಪ್ರಯತ್ನ ಮಾಡಿದ್ರು ಆದರೆ ನೆನ್ನೆ ಬಂದಂತ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದು ಕೊಟ್ಟಿದೆ ಇವತ್ತು ದೇಶದ ಜನತೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಪೊಳ್ಳು ಗ್ಯಾರಂಟಿಗಳನ್ನು ನಂಬೋದಕ್ಕೆ ತಯಾರಿಲ್ಲ ದೇಶದ ಜನತೆಗೆ ಬೇಕಾಗಿರತಕ್ಕಂತದ್ದು ದೇಶದ ರಕ್ಷಣೆಯ ಗ್ಯಾರಂಟಿ ಈ ದೇಶದ ಜನತೆಗೆ ಬೇಕಾಗಿರತಕ್ಕಂತದ್ದು ಅಭಿವೃದ್ಧಿಯ ಗ್ಯಾರಂಟಿ ಇದನ್ನ ಮಾಡೋದಕ್ಕೆ ಸಾಧ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿಯವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ದೇಶದ ಮತದಾರರು ಮತ್ತೊಮ್ಮೆ ಅದನ್ನು ರುಜುವಾತು ಮಾಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಇಡೀ ದೇಶದಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡ್ತೇವೆ ಇಷ್ಟು ಮಾತ್ರ ಸಂದರ್ಭ ನಾನು ಸ್ಪಷ್ಟವಾಗಿ ಹೇಳ್ತೇನೆ